ಸಾಕ್ಷ್ಯ. ಈ ಲೋಕದಲ್ಲಿ ಇಲ್ಲ ನಾಗಾರ್ಜುನ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ನಾವು ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸಮನ್ವಿತ ವತಿಯಿಂದ ಇವತ್ತು ಈ ಒಂದು ಕ್ಯಾಂಪಸ್ನಲ್ಲಿ ಮಹಿಳೆಯರ ಒಂದು ಪಿಂಕ್ ಮಾರ್ಚನ್ನು ಅರೇಂಜ್ ಮಾಡಿದ್ವಿ. ಈ ಒಂದು ಪ್ರೊಸೆಷನ್ನ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಮಹಿಳೆಯರು ಕೂಡ ತಮ್ಮ ಜಾಗೃತಿ ಬಗ್ಗೆ, ತಮ್ಮ ಸೇಫ್ಟಿ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ಜಾಗೃತಿ ಮೋರ್ಚಾವನ್ನು ನಾವು ಆರ್ಗನೈಸ್ ಮಾಡಿದ್ವಿ. 24 ಜನವರಿ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಇರೋದ್ರಿಂದ ಅದರ ಅಂಗವಾಗಿ ಸಮನ್ವಿತ ವತಿಯಿಂದ ಈ ಒಂದು ಪ್ರೊಸೆಷನ್ ಕೂಡ ನಾವು ಇವತ್ತು ಆರ್ಗನೈಸ್ ಮಾಡಿದ್ವಿ. ಇದರಲ್ಲಿ ಮಕ್ಕಳೆಲ್ಲ ಕೂಡ ತುಂಬ ಉತ್ಸಾಹದಿಂದ ಭಾಗವಹಿಸಿ ಒಂದು ಮಹಿಳಾ ಶಕ್ತಿ ಏನು ಸಮಾಜಕ್ಕೆ ತೋರಿಸ್ಬೇಕು, ನಾವು ಕೂಡ ಒಂದು ಸ್ತ್ರೀಯಾಗಿ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಎಲ್ಲರ ಜೊತೆಯಲ್ಲಿ ಬೆರೆತು ಧೈರ್ಯದಿಂದ ನಡಿಬೇಕು, ಜೀವನ ಸಾಗಿಸ್ಬೇಕು ಅನ್ನುವಂಥ ಒಂದು ಧ್ಯೇಯ ಉದ್ದೇಶವನ್ನು ಇಟ್ಕೊಂಡು ಸಮಾಜಕ್ಕೆ ನಾವು ಕೂಡ ಕಡಿಮೆ ಇಲ್ಲ, ನಾವು ಕೂಡ ಸಮಾಜದಲ್ಲಿ ಎಲ್ಲರಂತೆ ಸಮಾನವಾಗಿ ಧೈರ್ಯದಿಂದ ಬಾಳು ಬದುಕ್ತೀವಿ ಅನ್ನೋದನ್ನು ಒಂದು ಬಿಂಬಿಸೋದಕ್ಕಾಗಿ ಈ ಒಂದು ಮೋರ್ಚಾವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಮೈಸೆಲ್ಫ್ ಸುಷ್ಮಿತಾ ಫ್ರಮ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸ್ಟಡಿಂಗ್ ಇನ್ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ಟೆಕ್ನಾಲಜಿ. ಟುಡೇ ವಿ ಹ್ಯಾವ್ ಆರ್ಗನೈಸ್ ದಿ ಪಿಂಕ್ ಮಾರ್ಚ್ ರೆಪ್ರೆಸೆಂಟಿಂಗ್ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಇನ್ ಆರ್ ಕಾಲೇಜ್. This is to spread awareness among all the people to create what are the problems we are facing in our Indian society and how to overcome it. Still harassment is going on in our country. We have to stop it and do strike against it. So we all have to support all the girls, respect all the women, our mothers, sisters, everybody. ಹುಡುಗಿರು ಯಾರಿಗೂ ಏನು ಕಮ್ಮಿ ಇಲ್ಲ. ಮತ್ತೆ ನಮ್ಮ ಮೇಲೆ ನಡೀತಿರೋ ಮೊಲೆಸ್ಟೇಷನ್ ಆಗಲಿ ಏನೇ ಆಗಲಿ ನಾವು ಫೈಟ್ ಮಾಡೋಕ್ಕೆ ಕೇಪಬಲ್ ಇದ್ದೀವಿ ಅಂತ ಹೇಳಿ ಈ ಮಾರ್ಚ್ನ ಆರ್ಗನೈಸ್ ಮಾಡಿರೋದು. ಎಲ್ಲರೂ ಪಿಂಕಲ್ಲಿ ಬಂದಿದ್ದೀವಿ. ಪಿಂಕ್ ಒಂದು ಕೈಂಡ್ನೆಸ್ನ ಸಿಂಬಲ್ ಅಂತ ಹೇಳ್ತಾರೆ. ಸೊ ಒಂದು ಹೆಣ್ಣು ತಾಳ್ಮೆ, ಸಹನೆ ಮತ್ತು ಶಕ್ತಿಯ ಒಂದು ಪ್ರತಿರೂಪ ಅಂತ ಬಿಂಬಿಸೋಕ್ಕೆ ಈ ಒಂದು ಮಾರ್ಚ್ನ ಇವತ್ತು ಆರ್ಗನೈಸ್ ಮಾಡಿರೋದು.